ಚಿಕ್ಕೋಡಿ ಪಟ್ಟಣದ ಸಿಎಲ್ಇ ಸಂಸ್ಥೆಯ ಶ್ರೀ ಎಂಕೆ ಕೌಟಗಿ ಮಠ ಪ್ರೌಢಶಾಲೆಯಲ್ಲಿ 2018-19 ಸಾಲಿನ ರಸಪ್ರಶ್ನೆ ಕಾರ್ಯಕ್ರಮ ಜರುಗಿತು. ಸಿಎಲ್ಇ ಸಂಸ್ಥೆಯ ಶ್ರೀ ಎಂಕೆ ಕೌಟಗಿ ಮಠ ಪ್ರೌಢಶಾಲೆಯಲ್ಲಿ 2018-19 ಸಾಲಿನ ರಸಪ್ರಶ್ನೆ ಕಾರ್ಯಕ್ರಮ ಜರುಗಿತು. ಪ್ರಾಸ್ತಾವಿಕವಾಗಿ ಶಾಲೆಯ ಮುಖ್ಯೋಪಾಧ್ಯಾಯರಾದ ಬಿಡಿ ರುಕ್ಕಡೆ ಮಾತನಾಡಿ, ಆಧುನಿಕತೆಯಲ್ಲಿ ವಿದ್ಯಾರ್ಥಿಗಳು ಪಠ್ಯದಲ್ಲಿ ಮಾತ್ರ ಚಾತುರ್ಯತೆ ಪಡೆದುಕೊಂಡರೆ ಸಾಲದು, ಅವರು ಎಲ್ಲ ಕ್ಷೇತ್ರದಲ್ಲೂ ಬೆಳೆಯಬೇಕು. ಇದನ್ನು ಅರಿತು ನಮ್ಮ ಶಾಲೆಯಲ್ಲಿ ಪ್ರತಿ ಸಲ ರಸಪ್ರಶ್ನೆಯಂತಹ ಸ್ಪರ್ಧಾತ್ಮಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತದೆ ಎಂದು ತಿಳಿಸಿದರು. ವಿಷಯಕ್ಕೆ ಪೂರಕವಾದಂತಹ ಒಂದು ಕಾರ್ಯಕ್ರಮ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಯಾಕಂತಂದ್ರೆ ರಸಪ್ರಶ್ನೆ ಅಂತಕ್ಕಂಥದ್ದು ಮಕ್ಕಳಲ್ಲಿ ಜ್ಞಾನ ಮಟ್ಟವನ್ನ ಹೆಚ್ಚಿಸುವಂತಹ ಒಂದು ಕಾರ್ಯಕ್ರಮ ಆಗಿದೆ. ಜೊತೆಗೆ ನಿರಂತರ ಅಧ್ಯಯನವನ್ನು ಮಾಡತಕ್ಕಂತಹ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಬರಬೇಕಾದ್ರೆ ಬಹಳಷ್ಟು ವಿದ್ಯಾರ್ಥಿಗಳು ಪೂರ್ವ ತಯಾರಿಯನ್ನ ಮಾಡ್ಕೊಳ್ಬೇಕಾಗ್ತದೆ. ಜೊತೆಗೆ ಏನಂತಂದ್ರೆ ಇವತ್ತು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ನಡೆಸತಕ್ಕಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ರಸಪ್ರಶ್ನೆ ಕಾರ್ಯಕ್ರಮದಿಂದ ಬಹಳಷ್ಟು ಉಪಯೋಗ ಆಗ್ತದೆ ಅನ್ನೋದು ಒಂದು ಈ ಒಂದು ಹಿನ್ನೆಲೆಯಲ್ಲಿ ನಮ್ಮ ಶಾಲೆಯಲ್ಲಿ ಇವತ್ತು ರಸಪ್ರಶ್ನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಕಾರ್ಯಕ್ರಮವನ್ನು ಕುರಿತು ಎಸ್ಎಲ್ ಬಬಲೇಶ್ವರ್ ಮುಖ್ಯ ಅತಿಥಿ ಪರ ಮಾತನಾಡಿ, ವಿದ್ಯಾರ್ಥಿಗಳ ಸರ್ವಾಂಗೀಣ ಅಭಿವೃದ್ಧಿಗೆ ಇಂತಹ ಆರೋಗ್ಯಕರ ಸ್ಪರ್ಧೆಗಳು ಪೂರಕ. ರಸಪ್ರಶ್ನೆ ಎಂದರೆ ಹೆಸರೇ ಸೂಚಿಸುವಂತೆ ವಿವಿಧ ಕೌಶಲ್ಯಗಳಾದ ಸಾಮಾನ್ಯ ಜ್ಞಾನ, ಧೈರ್ಯವಂತಿಕೆ, ಚಾತುರ್ಯತೆ, ನಟನೆ, ಮನೋರಂಜನೆಯಂತಹ ರಸಭಾವ ಮೂಡಿಸುವ ಕಾರ್ಯಕ್ರಮವಾಗಿದೆ. ಸಿಎಲ್ಇ ಟುಡೇಯಂತಹ ಹೊಸ ವಿನೂತನ ಸುತ್ತುಗಳನ್ನು ಅಳವಡಿಸಿ ಉತ್ತಮ ಪೂರ್ವ ತಯಾರಿಯೊಂದಿಗೆ ಅಚ್ಚುಕಟ್ಟಾದ ಕಾರ್ಯಕ್ರಮ ಎಂಕೆಕೆ ಶಾಲೆ ನಡೆಸಿದ್ದು ಶ್ಲಾಘನೀಯ. ಶಾಲೆಯ ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ದನ್ನು ಗಮನಿಸಿ ಪ್ರಶಂಸೆ ವ್ಯಕ್ತಪಡಿಸಿದರು. ಇನ್ನೂ ಏನಪ್ಪಾ ಅಂದ್ರೆ ಇದರೊಳಗೆ ವಿಶೇಷವಾಗಿ ಕಂಡುಬಂದದ್ದು ಈ ಒಂದು ಭಾರತ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳನ್ನ ಆ ಒಂದು ತಂಡಗಳಿಗೆ ಒಂದು ಹೆಸರನ್ನು ಕೊಟ್ಟಿದ್ದೀರಿ. ಅದು ಕೂಡ ಬಹಳ ಒಂದು ವಿನೂತನವಾಗಿ ನಮ್ಗೆ ಕಂಡುಬಂದು. ಜೊತೆಗೆ ಈ ಒಂದು ಕಾರ್ಯಕ್ರಮ ಎಷ್ಟು ಅರ್ಥಪೂರ್ಣ ಆಗಿದೆ ಅಂತಂದ್ರೆ ಕೇವಲ ಕ್ಲಾಸ್ ರೂಮ್ನಲ್ಲಿ ಅಭ್ಯಾಸ ಪಾಠ ಬೋಧನೆ ಕಲಿಕೆ ಜೊತೆಗೆ ಈ ಒಂದು ಸಹಪಠ್ಯ ಚಟುವಟಿಕೆ ಕೂಡ ಇಷ್ಟೊಂದು ಒಂದು ಆರೋಗ್ಯಕರ ಸ್ಪರ್ಧೆಯಲ್ಲಿ ಹಮ್ಮಿಕೊಂಡಿದ್ದಾರಂದ್ರೆ ಈ ಶಾಲೆಯವರಿಗೆ ನಾನು ತುಂಬಾ ಒಂದು ಅಭಿನಂದನೆಗಳನ್ನ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಂದು ಮಕ್ಕಳಲ್ಲಿ ಒಂದು ಸ್ಪರ್ಧಾ ಮನೋಭಾವನೆಯನ್ನ ಮತ್ತು ಅಭ್ಯಾಸದ ವಿಷಯಗಳ ಜೊತೆ ಜೊತೆಗೆ ಈ ಸಾಮಾನ್ಯ ಜ್ಞಾನದ ಕುರಿತಾಗಿ ಕೂಡ ಮಕ್ಕಳಲ್ಲಿ ಒಂದು ಜ್ಞಾನಾಭಿವೃದ್ಧಿಗೆ ಒಂದು ಒಳ್ಳೆಯ ವೇದಿಕೆಯನ್ನ ಇವತ್ತಿನ ದಿನ ಈ ಶಾಲೆಯವರು ಮಾಡಿಕೊಡ್ತಾ ಇದ್ದಾರೆ. ಇವತ್ತೇನಾಗಿದೆಪ್ಪ ಅಂತಂದ್ರೆ ಈ ನಿಮ್ಮ ರಸಪ್ರಶ್ನೆ ಕಾರ್ಯಕ್ರಮ ಕೂಡ ನಿಜಕ್ಕೂ ಏನಾಗಿದೆ ಬಹಳ ಅರ್ಥಪೂರ್ಣವಾಗಿದೆ. ಯಾಕಂದ್ರೆ ಇಲ್ಲಿ ಬಂದಿರತಕ್ಕಂಥ ಈ ಪ್ರಶ್ನೆಗಳ ಸುತ್ತುಗಳನ್ನು ನಿರ್ವಹಿಸ್ತಾ ಇರತಕ್ಕಂಥ ವಿಶೇಷ ಶಿಕ್ಷಕರನ್ನು ನೋಡಿದ್ರು ಕೂಡ ನಮಗೆ ಬಹಳ ಹೆಮ್ಮೆ ಅನಿಸುತ್ತೆ. ಯಾಕಂದ್ರೆ ಪ್ರತಿಯೊಂದನ್ನು ಬಹಳ ಅಚ್ಚುಕಟ್ಟಾಗಿ ತಯಾರಿಯನ್ನು ಮಾಡ್ಕೊಂಡಿದ್ದಾರೆ, ಪ್ರಶ್ನೆಗಳನ್ನು ಬಹಳ ಜಾಮ್ಯದಿಂದ ಆಯ್ಕೆ ಮಾಡ್ಕೊಂಡಿದ್ದಾರೆ. ಅಷ್ಟಾಗಿ ಕೂಡ ನೀವು ಅತ್ತೇ ಒಂದು ಆಕ್ಟಿವ್ ಪಾರ್ಟಿಸಿಪೇಷನ್ ಮಾಡಿ ಅಮೂಲ್ಯ ಪ್ರಶ್ನೆಗಳಿಗೆ ಉತ್ತರ ಕೊಡೋದು ಬಹಳ ಖುಷಿ ಅನಿಸ್ತದೆ. ಡಿಎಸ್ ಕೋಳಿ ಫಲಿತಾಂಶ ಪ್ರಕಟಿಸಿ ಪ್ರೌಢಶಾಲೆಯಲ್ಲಿ ನಡೆದ ರಸಪ್ರಶ್ನೆ ಕಾರ್ಯಕ್ರಮ ಕೇವಲ ಸ್ಪರ್ಧಾರ್ಥಿಗಳಿಗೆ ಅಷ್ಟೇ ಅಲ್ಲದೆ ಪ್ರೇಕ್ಷಕರಿಗೂ ಭಾಗವಹಿಸುವಂತೆ ಹೊಸ ನಾವೀನ್ಯತೆಯಿಂದ ಸಜ್ಜುಗೊಳಿಸಿದ್ದು ಖುಷಿಯ ಸಂಗತಿ ಎಂದು ಸಂತಸಪಟ್ಟರು. ಕಾರ್ಯಕ್ರಮದಲ್ಲಿ ಪ್ರವೀಣ್ ಸಾಮಕ್, ಕಲ್ಮೇಶ್ ಕಾಂಬ್ಳೆ, ಮುಖ್ಯೋಪಾಧ್ಯಾಯರುಗಳಾದ ಬಿಡಿ ರುಕ್ಡೆ ಹಾಗೂ ಡಿಎಸ್ ಕೋಳಿ, ಶಾಲಾ ಸಿಬ್ಬಂದಿ, ಮಾಧ್ಯಮ ವರ್ಗ, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಛಾಯಾ ಸೂರ್ಯವಂಶಿ ನಿರೂಪಿಸಿದರು, ಮೇಘಾ ಗುಳುಗುಳೆ ಸ್ವಾಗತಿಸಿದರು, ಪೂರ್ವ ಹದ್ಲಿ ವಂದಿಸಿದಳು. ಪ್ರಶ್ನೆ ಕ್ರಮಾಂಕ 5, ಒಣಔಷಧಿ ಇದು ಯಾವ ಸಂಧಿಗೆ ಉದಾಹರಣೆಯಾಗಿದೆ? ಸರಿಯಾದ ಉತ್ತರ ಅವಿಶ್ವಾಸ. ವಾಯುದೇವನ ಮಂತ್ರ ಶಕ್ತಿಯಿಂದ ಜನಿಸಿದ ಪಾಂಡೂತನಯ ಯಾರು? ಡಿಜಿಟಲ್ ಇಂಡಿಯಾ ತಂಡಕ್ಕೆ ನೇರವಾದ ಪ್ರಶ್ನೆ. ಸರಿಯಾದ ಉತ್ತರ ಡಿಜಿಟಲ್ ಇಂಡಿಯಾ ತಂಡಕ್ಕೆ 10 ಅಂಕಗಳು. ಬಿಹಾರಿ ಪದದ ತತ್ವ ರೂಪ ಯಾವುದು? ಸರಿಯಾದ ಉತ್ತರ ರೈತ ಶ್ರೀ ಯೋಜನೆ ತಂಡಕ್ಕೆ 10 ಅಂಕಗಳು. 2006 ಸಾಲಿನಲ್ಲಿ ರಾಷ್ಟ್ರಕವಿ ಬಿರುದು ಪಡೆದುಕೊಂಡ ಕನ್ನಡದ ಕವಿ ಯಾರು? 2006 ರಾಷ್ಟ್ರಕವಿ ಬಿರುದು ಪಡೆದ ಕನ್ನಡದ ಕವಿ ಜಿ ಎಸ್ ಸೂರದೊಡ್ಡ. ಸರಿಯಾದ ಉತ್ತರ ಕರ್ನಾಟಕ ಭಾರತ ಕಥಾಮಂಜರಿ ಕೃತಿಯ ಕರ್ತೃ ಯಾರು? ಕರ್ನಾಟಕ ಭಾರತ ಕಥಾಮಂಜರಿ ಕೃತಿಯ ಕರ್ತೃ ಯಾರು? ಕರ್ನಾಟಕ ಭಾರತ ಕಥಾಮಂಜರಿ ಕೃತಿಯ ಕರ್ತೃ ಕುಮಾರರಾಜ. ಸರಿಯಾದ ಉತ್ತರ